ಮಾಜಿ ಸಚಿವರ ಸೆಕ್ಸ್ ಸಿಡಿ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ಳತಾ ಇದೆ. ಎಸ್ಐಟಿ ಗೆ ಇವತ್ತು ಅವರು ದೂರನ್ನ ಸಹ ನೀಡಿದ್ದು ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಐಟಿ ತಂಡ ಸಿಡಿ ಲೇಡಿ ಬಂಧನಕ್ಕಾಗಿ ನಿಲ್ಲದ ಕಸರತ್ತನ್ನ ನಡೆಸುತ್ತಾ ಇದೆ. ಈ ಮಧ್ಯೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆ ಕೂಡ ನಡೆಸಿ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಹಾಗಾದ್ರೆ ಎಸ್ಐಟಿ ಮುಂದೆ ರಮೇಶ್ ಹೇಳಿದ್ದೇನು? ಇಲ್ಲಿದೆ ಫುಲ್ ಡೀಟೇಲ್ಸ್. ಇಡೀ ದೇಶದ ಗಮನ ಸೆಳೆದಿರೋ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಸಿಡಿ ಲೇಡಿ ಹಾಗೂ ಸ್ನೇಹಿತರು ಎಸ್ಐಟಿ ಟೀಮ್ ಜೊತೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರೆ. ಸಿಡಿ ಬಿಡುಗಡೆ ಬಳಿಕ ಎಸ್ಕೇಪ್ ಆಗಿರುವ ಶಂಕಿತರು ಗೋವಾ ಚೆನ್ನೈ ಅಂತ ಲೊಕೇಶನ್ ಬದಲಿಸುತ್ತಾ ಎಸ್ಐಟಿ ಗೆ ಚಳ್ಳೆಹಣ್ಣು ತಿನ್ನುತ್ತಿದ್ದಾರೆ. ಸಿಡಿ ಕೋರರನ್ನ ಖೆಡ್ಡಾಗೆ ಕೆಡವಲು ತನಿಖಾ ತಂಡ ಇನ್ನಿಲ್ಲದ ಹರಸಾಹಸ ಪಡ್ತಾ ಇದ್ದು ಸಿಡಿ ಗೇಡಿಗಳ ಆಪ್ತರು ಸ್ನೇಹಿತರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮುಂದುವರಿಸಿದೆ. ರಾಸಲೀಲೆ ಸಿಡಿ ಹೊಸ ಹೊಸ ತಿರುವು ಪಡಿತಾ ಇರುವಾಗಲೇ ಸಿಡಿಯ ಕೇಂದ್ರಬಿಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ನಾಲ್ಕು ತಿಂಗಳಿಂದ ಸಿಡಿ ಇಟ್ಕೊಂಡು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಲು ಯತ್ನಿಸಿದ್ರು. 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಮಾಹಿತಿ ಆಪ್ತರ ಮೂಲಕ ಗೊತ್ತಾಗಿತ್ತು. ಹಣ ಕೊಡುವುದಿಲ್ಲ ಎಂದಾಗ ನಕಲಿ ಸಿಡಿ ಬಿಡುಗಡೆ ಮಾಡಿ ರಾಜಕೀಯ ತೇಜೋವಧಕ್ಕೆ ಯತ್ನಿಸಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಎಸ್ಐಟಿ ಗೆ 4 ಪುಟಗಳ ಹೇಳಿಕೆ ನೀಡಿರುವ ರಮೇಶ್ ಜಾರಕಿಹೊಳಿ ನಕಲಿ ಸಿಡಿ ಮೂಲಕ ಕುತಂತ್ರ ಮಾಡಿದವರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹೇಳಿಕೆ ದಾಖಲು ಮಾಡಿಕೊಂಡ ಬೆನ್ನಲ್ಲೇ ಕಬ್ಬನ್ ಪಾರ್ಕ್ ಪೊಲೀಸರು ಠಾಣೆಗೆ ದೌಡಾಯಿಸಿ ತನಿಖಾಧಿಕಾರಿಗಳು ತನಿಖೆಗೆ ವೇಗ ನೀಡಿದ್ರು. ಇನ್ಸ್ಪೆಕ್ಟರ್ ಶ್ರೀಧರ್ ಪೂಜಾರ್ ಮತ್ತು ಮಲ್ಲೇಶ್ ಬೋಳತೀನ್ ಪ್ರಕರಣದ ಪೂರ್ವಾಪರ ಮಾಹಿತಿ ಪಡೆದುಕೊಂಡು ಶಂಕಿತ ಸಿಡಿ ಶೂರರ ಬೆನ್ನತ್ತಿದ್ದಾರೆ. ಸಿಡಿ ಪ್ರಕರಣ ಹೊರಬರ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ಹಾಗೂ ಪ್ರಮುಖ ಸಿಡಿ ರೂಪಿಸಿದ ಕಿಂಗ್ ಪಿನ್ಗಳಿಗೆ ಹಾಗಲಿರುಳು ಉಡುಕ್ತಿದ್ದಾರೆ. ಅದೇ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಊರಿಂದ ಊರಿಗೆ ಓಡುತ್ತಿದ್ದಾರೆ. ಸಿಡಿ ಬಿಡುಗಡೆ ಪ್ರಕರಣದಲ್ಲಿರೋ ಶಂಕಿತನ ಪತ್ನಿ ಪರವಾಗಿ ವಕೀಲರು ವಿಚಾರಣೆಗೆ ಹಾಜರಾದರು. ಪ್ರಕರಣ ಸಂಬಂಧ ತನಿಖಾಧಿಕಾರಿಗಳ ಮುಂದೆ ಹಾಜರಾದ ವಕೀಲೆ ಭವ್ಯ ತನಿಖೆಗೆ ಸಹಕರಿಸೋದಾಗಿ ಹೇಳಿದರು. ನಮ್ಮ ಕಕ್ಷಿದಾರರು ವೈಯಕ್ತಿಕ ಕಾರಣದಿಂದ ವಿಚಾರಣೆಗೆ ಬರಲು ಸಾಧ್ಯವಾಗಿಲ್ಲ, ಮಾರ್ಚ್ 20 ಕ್ಕೆ ವಿಚಾರಣೆಗೆ ಬರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಶಿರಾ ಮೂಲದ ವ್ಯಕ್ತಿಯ ಪತ್ನಿಗೆ ಪೊಲೀಸ್ ವಿಚಾರಣೆಯ ಬಿಸಿ ತಟ್ಟಿದೆ. ಮಹಿಳೆ ಪರವಾಗಿ ವಕೀಲರು ವಿವರಣೆ ನೀಡಿದ್ರು. ಆದರೆ ಅದರ ಬೆನ್ನಲ್ಲೇ ಭುವನಹಳ್ಳಿಗೆ ತೆರಳಿದ ಎಸ್ಐಟಿ ಪೊಲೀಸರು ಶಂಕಿತ ವ್ಯಕ್ತಿಯ ಪತ್ನಿಗೆ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಿಡಿ ಪ್ರಕರಣದ ಆಳ ಅಗಲವನ್ನ ಶೋಧಿಸ್ತಾ ಇದ್ದು ಎಳೆಹಿಡಿಯಾಗಿ ಬಿಡಿಸ್ತಾ ಇದ್ದಾರೆ. ಈ ಮಧ್ಯೆ ಕಣ್ತಪ್ಪಿಸಿ ಓಡಾಡ್ತಾ ಇರುವ ಸಿಡಿ ಲೇಡಿ ಹಾಗೂ ಸಿಡಿ ರೆಡಿ ಮಾಡಿದ ಕಿಂಗ್ ಪಿನ್ಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಅರುಣ್ ಹಿಪ್ಪರಿ ಜೊತೆ ಪುಟ್ಟರಾಜು, ಕ್ರೈಮ್ ಬ್ಯೂರೋ, ಪವರ್ ಟಿವಿ, ಬೆಂಗಳೂರು.